विचार के संबंध डीटेल्स नम उत्तर कर्नाटक ब्यूरो हेड आगिरुवंत महबूब मुनवली यस प्रेजेंटल बसवराज होरट्टी भेटी आगिरुवंतद्दु अल्लि एनु अपडेट्स लभ्यवागता इरुवंतद्दु सीपीवाई संबंधपट्ट हागे ಕುಸ್ಮಾ ಈಗಾಗಲೇ ಅಂದ್ರೆ 3:30ಕ್ಕೆನೆ ಒಂದು ಸಭಾಪತಿ ಅವರ ಮನೆಗೆ ಬಂದು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಸಿಪಿ ಯೋಗೇಶ್ವರ ಅವರು ಮೊದಲೇ ಅವರಿಗೆ ಕಾಲ್ ಮಾಡಿ ಹೇಳಿದ್ರು ಅದಾದ ನಂತರ 3:30 ಇಂದ ಅಪ್ ಟು ಇಲ್ಲಿ ತನಕನೂ ಕೂಡ ಸಿಪಿ ಯೋಗೇಶ್ವರ ಅವರನ್ನ ಬರುವಿಕೆಗೆ ಕಾಯ್ದಿದ್ದ ಬಸವರಾಜ ಹೊರಟ್ಟಿ ಅವರು ತಮ್ಮ ನಿವಾಸದಲ್ಲಿ ಅವರ ರಾಜೀನಾಮೆಯನ್ನ ಸ್ವೀಕಾರ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಈಗಾಗಲೇ ಅವರಿಗೆ ಯಾವುದೇ ತರದ ಒತ್ತಡವಿಲ್ಲ ಮತ್ತೆ ತಮ್ಮ ವೈಯಕ್ತಿಕ ಹಿತಾಸಕ್ತಿಯಿಂದನೇ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಒಂದು ಸ್ವಇಚ್ಛೆ ಹೇಳಿಕೆಯನ್ನ ಅಂದ್ರೆ ರಾಜೀನಾಮೆ ಪತ್ರವನ್ನು ಕೂಡ ಪಡೆದುಕೊಂಡ ನಂತರ ಈಗಾಗಲೇ ಅಲ್ಲಿಂದ ಅವರು ತೆರಳ್ತಾ ಇದ್ದಾರೆ ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆಯ ಉದ್ದೇಶವನ್ನ ಸ್ಪಷ್ಟವಾಗಿ ಹೇಳದೇನೆ ಈಗಿರುವ ಮಾಹಿತಿ ಅಂತಂದ್ರೆ ರಾಜೀನಾಮೆ ಕೊಟ್ಟಿದ್ದೇನೆ ಮುಂದಿನ ದಿನದಲ್ಲಿ ನನ್ನ ರಾಜಕೀಯ ನಡೆ ಏನು ಅನ್ನೋದನ್ನ ಹೇಳ್ತೀನಿ ಅಂತ ಯೋಗೇಶ್ವರ ಅವರು ಹೇಳಿದ್ದಾರೆ ಆದರೆ ಇದಾದ ನಂತರ ಅಂದ್ರೆ ಸರಿಸುಮಾರು 1:30 ಗಂಟೆಗಳ ಕಾಲ ಸಭಾಪತಿಯವರು ಕಾದ ನಂತರ ಈಗ ರಾಜೀನಾಮೆಯನ್ನ ಕೊಟ್ಟು ಮತ್ತೆ ಸಿಪಿ ಯೋಗೇಶ್ವರ ಅವರು ಅಂದ್ರೆ ಬೆಂಗಳೂರಿಗೆ ಹೊರಳ್ತಾ ಇದ್ದಾರೆ ಇದಾದ ನಂತರ ಅಲ್ಲಿ ಅಂದ್ರೆ ಚನ್ನಪಟ್ಟಣದಲ್ಲಿ ಏನು ತಮ್ಮ ನಿಲ್ಲುವಿಕೆ ಬಗ್ಗೆ ಮತ್ತೆ ಬೇರೆ ಪಕ್ಷದ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳೋದ್ರ ಬಗ್ಗೆ ಯಾವುದೇ ಒಂದು ಸ್ಪಷ್ಟವಾದ ಒಂದು ಹೇಳಿಕೆಯನ್ನ ಕೊಡದೇ ಇರುವುದು ರಾಜಕೀಯದಲ್ಲಿ ಮತ್ತಷ್ಟು ಗೊಂದಲವನ್ನ ಸೃಷ್ಟಿ ಮಾಡಿದೆ ಅಂತ ಹೇಳಬಹುದು ಕುಸುಮಾ ಹಾಗಿದ್ರೆ ಈಗ ನೆಕ್ಸ್ಟ್ ಅವರ ಮುಂದಿನ ನಡೆಯಾದ್ರು ಏನು ಯಾವ ರೀತಿಯಾಗಿ ಇರಬಹುದು ಕಾರ್ಯಕರ್ತರು ಮುಖಂಡರು ಏನು ಸಲಹೆಗಳನ್ನ ಕೂಡ ಕೊಡ್ತಾ ಇದ್ದಾರೆ ಕುಸುಮಾ ಏನಂತಂದ್ರೆ ಈಗಾಗಲೇ ಈ ಭಾಗದಲ್ಲಿ ಸಿಪಿ ಯೋಗೇಶ್ವರ ಅವರು ಬಂದು ರಾಜೀನಾಮೆಯನ್ನು ಕೊಟ್ಟು ಹೋಗಿದ್ದಾರೆ ತದನಂತರ ಅವರಿಗೇನು ಈಗಾಗಲೇ ಅಂದ್ರೆ ಮೊದಲಿಂತನೂ ಏನೊಂದು ಎಲೆಕ್ಷನ್ ಗೆ ನಿಲ್ಲಬೇಕು ಮತ್ತು ಭಾರತೀಯ ಜನತಾ ಪಕ್ಷದ ಟಿಕೆಟ್ ಏನು ಸಿಗುತ್ತೆ ಅಂತ ಅನ್ಕೊಂಡಿದ್ರು ಅದು ಸಿಗದೇ ಇರುವ ಪರಿಣಾಮದಿಂದಲೇ ತಮ್ಮ ಭಾರತೀಯ ಜನತಾ ಪಕ್ಷದ ಏನು ಎಂಎಲ್ಸಿ ಏನು ಹುದ್ದೆಗೆ ಒಂದು ರಾಜೀನಾಮೆ ನೀಡಿರುವಂತೂ ಇದಾದ ನಂತರ ಅಲ್ಲಿರುವ ಸ್ಥಳೀಯ ಮುಖಂಡರ ಜೊತೆ ಮಾತುಕತೆ ಮಾಡ್ತೈತಿ ತದನಂತರ ಅಲ್ಲಿಯೇ ಹಿರಿಯ ಮುಖಂಡರ ಜೊತೆ ಮಾತುಕತೆ ಮಾಡಿದ ನಂತರವಷ್ಟೇ ತಮ್ಮ ನಿರ್ಧಾರವನ್ನ ಹೇಳ್ತೀವಿ ಆದ್ರೆ ಅಲ್ಲಿವರೆಗೂ ಯಾವುದೇ ಪಕ್ಷದ ಜೊತೆ ಹೊಂದಾಣಿಕೆ ಆಗಲಿ ಅಥವಾ ಇರೋದಿಲ್ಲ ಆಮೇಲೆ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ನಿಲ್ತೇನೆ ಅಥವಾ ಇಲ್ಲ ಅನ್ನೋದನ್ನು ಕೂಡ ಅಲ್ಲಿಯ ಹಿರಿಯರ ಒಂದು ಅಭಿಪ್ರಾಯವನ್ನ ಪಡೆದು ನಾನು ಹೇಳ್ತೀನಿ ಅಂತ ಹೇಳಿದ್ದಾರೆ ಹೀಗಾಗಿ ಅಲ್ಲಿಯ ರಾಜಕೀಯ ಅಂದ್ರೆ ಸ್ಥಳೀಯವಾಗಿರುವಂತ ಮುಖಂಡರು ಮತ್ತೆ ಅವರ ಜೊತೆ ಒಡನಾಟ ಹೊಂದಿದವರ ಪ್ರಮುಖರ ಜೊತೆ ಮಾತುಕತೆ ನಡೆಸಿದ ನಂತರವೇ ಸಿಪಿ ಯೋಗೇಶ್ವರ ಅವರು ತಮ್ಮ ನಿರ್ಧಾರವನ್ನ ಪ್ರಕಟಿಸಲಿದ್ದಾರೆ ಅಂತ ಹೇಳ್ಬೋದು ಆದ್ರೆ ಏನೊಂದು ಕಾಂಗ್ರೆಸ್ ಜೊತೆ ಅವರು ಹೋಗ್ತಾರಾ ಅನ್ನೋ ಮಾತಿಗೆ ಸ್ಪಷ್ಟವಾಗಿ ಅವರು ನಿರಾಕರಿಸಿದ್ದಾರೆ ಆ ತರದ ಯಾವುದೇ ಮನೋಭಾವನೆ ನಾನು ಹೊಂದಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತ ಹೇಳ್ಬೋದು ಕುಸುಮಾ ಒಂದು ರೀತಿಯಾಗಿ ಇವತ್ತು ಅವರು ತಮ್ಮ ಎಂಎಲ್ಸಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸ್ತಾ ಇರುವಂತದ್ದು ಒಂದೊಂದು ದಿನ ನಾನು ಬಿಜೆಪಿ ಅನ್ನು ತೊರೆಯುತ್ತೀನಿ ಅಕಸ್ಮಾತ್ ಟಿಕೆಟ್ ಅನ್ನು ಕೊಡ್ಲಿಲ್ಲ ಅಂತಂದ್ರೆ ಅನ್ನುವಂತ ಮುನ್ಸೂಚನೆಯನ್ನ ಯಾವ ರೀತಿ ಕುಸುಮಾ ಏನಂತಂದ್ರೆ ಈಗಾಗಲೇ ತಮ್ಮ ಸ್ಥಾನಕ್ಕೆ ಅವರು ರಾಜೀನಾಮೆ ಕೊಟ್ಟಿರೋದ್ರಿಂದ ಟಿಕೆಟ್ ಕೊಡದೇ ಇದ್ರು ಮತ್ತು ಅನೌನ್ಸ್ ಮಾಡದೇ ಇದ್ರೆ ನನ್ನ ನಿರ್ಧಾರ ಏನಾಗುತ್ತೆ ಅನ್ನೋದು ಸ್ಪಷ್ಟವಾಗಿ ಹೇಳಿದ್ದಾರೆ ಆಮೇಲೆ ಅವ್ರಿಗೆ ಟಿಕೆಟ್ ಸಿಗಲ್ಲ ಅನ್ನೋ ಮನೋಭಾವನೆ ಬಂದ ನಂತರನೇ ಈ ತರದ ಒಂದು ರಾಜೀನಾಮೆಗೆ ಮುಂದಾಗಿರುವಂತದ್ದು ಹೀಗಾಗಿ ಅಲ್ಲಿ ಭಾರತೀಯ ಜನತಾ ಪಕ್ಷದ ಜೊತೆ ತಮ್ಮ ಸಂಬಂಧ ಇಂಥದೇ ರೀತಿಯಲ್ಲಿ ಇರ್ತೈತಿ ಅನ್ನೋದಕ್ಕೆ ಇದಕ್ಕಿಂತ ಸ್ಪಷ್ಟವಾದ ನಿದರ್ಶನವನ್ನ ಬೇರೆ ಕೊಡಬೇಕಾಗಿಲ್ಲ ಅಂತ ಅನ್ಸತ್ತೆ ಹಾಗಾಗಿ ಈ ಬರುವ ಚುನಾವಣೆಯಲ್ಲಿ ತಮ್ಮ ಅಂದ್ರೆ ಪಕ್ಷದ ಸ್ವತಂತ್ರ ಅಭ್ಯರ್ಥಿಯಾಗಿರ್ಬೇಕಾ ಅಥವಾ ಬೇರೆ ಪಕ್ಷದೊಂದಿಗೆ ಹೊಂದಾಣಿಕೆ ಆಗಿ ನಿಲ್ತಾರನ್ನೋದನ್ನಷ್ಟೇ ಕಾಣಬೇಕಾಗತ್ತೆ ಅಲ್ಲಿವರೆಗೂ ಕೂಡ ಯೋಗೇಶ್ವರ ಅವರು ತಮ್ಮ ನಿರ್ಧಾರವನ್ನ ಅವರು ತಮ್ಮ ಕ್ಷೇತ್ರಕ್ಕೆ ಹೋಗಿ ತೆಗೆದುಕೊಳ್ತೇವೆ ಅಂತ ಹೇಳಿದ್ದಾರೆ ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ